ನೀವೇನೇ ಮಾತಾಡಿದ್ರು ಸತ್ಯವಾಗಿರ್ತಾರೆ ಸ್ವಲ್ಪ ಕಹಿ ಆಗ್ಬೋದು ಬಟ್ ಅದು ಸತ್ಯನೇ ಆಗುತ್ತೆ ನೋಡ್ರಿ ಬದಲಾವಣೆ ಅನ್ನೋ ಸಹಜ ಇದು ಯಾವಾಗ ಬದಲಾವಣೆ ಆಗ್ತದೆ ಯಾರು ಹೇಳಕ್ಕೆ ಆಗೋದಿಲ್ಲ ನಡೆದಿರ್ತದ ಪ್ರಕ್ರಿಯೆಗಳು ಇದ್ದೇ ಇರ್ತಾವು ಇವತ್ತಿದ್ದಂಥದ್ದು ನಾಳೆ ಇರೋದಿಲ್ಲ ನಾಳೆ ಇದ್ದದ್ದು ನಾಡಿದ್ದು ಇರೋದಿಲ್ಲ ಒಟ್ಟಾರೆ ಒಂದು ಹೊಸ ವ್ಯವಸ್ಥೆ ಮುಖ್ಯಮಂತ್ರಿ ಬಿಟ್ಟು ಉಳ್ಕಿದ್ ಬರಬಹುದು ಅಂತ ನಾವು ನಿರೀಕ್ಷೆ ಇಟ್ಟಿದ್ದೀವಿ ಸರ್ ಮುಂದೆ ಸಿಎಂ ಸ್ಥಾನದ ಆಕಾಂಕ್ಷಿ ಸಜ್ಜನರು ಇದ್ದಾರೆ ಪಕ್ಷ ಕೊಟ್ರೆ ಮಾಡಿದ್ರೆ ತೋರಿಸ್ತೇನೆ ಒಂದು ವರ್ಷದಲ್ಲೇ ಕರ್ನಾಟಕದಲ್ಲಿ ಹೊಸ ಒಂದು ಯುಗ ಪ್ರಾರಂಭ ಮಾಡ್ತೇನೆ ಮತ್ತೆ ಕೆಲಸಕ್ಕೆ ಬರಲಾರದವರು ಸುಮ್ಮ ಸುಮ್ಮನೆ ಇಲ್ಲಿ ವಿಧಾನಸೌಧದಲ್ಲಿ ಅಡ್ಡಾಡಕತ್ತಾರೆ ನಾನೇ ಮುಖ್ಯಮಂತ್ರಿ ಇರ್ತೇನೆ ಅಂತವ್ರನ್ನ ಮಾಡಿಬಿಟ್ರೆ ಮುಗಿದು ಹೋಯ್ತು ಕರ್ನಾಟಕ ಈ ವಿಧಾನಸೌಧಗಳೆಲ್ಲ ಬೇರೆ ಆಗಿಬಿಡ್ತಾವ ಯಾರು ಏನೋ ನೀವು ನಿಮಗೂ ಗೊತ್ತು ನಮಗೂ ಗೊತ್ತು ಪ್ರಾಮಾಣಿಕರಿರ್ಬೇಕು ನಿರ್ಣಯ ತಗೊಂತಾರೆ ಇರ್ಬೇಕು ಬಾಲನ್ ಘೋಷ ಹಿಡಿದು ಯಾವುದೋ ಒಬ್ಬ ನಾಯಕನ ಚೇಲ ಕೆಲಸ ಮಾಡೋರು ಆಗ್ಬಾರ್ದು ನೋಡ್ರಿ ನೀವು ಮಾಧ್ಯಮದವರೇ ಒಂದೊಂದು ದಿವಸ ಒಂದೊಂದು ಓಡಿಸ್ತೀರಿ ನಮ್ಮ ಹೆಸರು ಎಲ್ಲಿ ಕೇಳ್ಬಾರ್ದು ನಮ್ದು ಯಾರು ಯಾವ ಮಾಧ್ಯಮದಾಗ ಹೇಳ್ತಾರೆ ನನ್ನ ಹೆಸರು ಯಾರು ಹೇಳೋದಿಲ್ಲ ನನ್ನ ಬೆಂಬಲಕ್ಕೆ ಇಡೀ ಎಲ್ಲ ಬಿಜೆಪಿ ಶಾಸಕರಿದ್ದಾರೆ ಯಾಕಂದ್ರೆ ಮಾನ್ಯ ಶಾಸಕಾಂಗ ಪಕ್ಷದಲ್ಲಿ ನಾ ಏನು ಮುಕ್ತವಾಗಿ ಮಾತಾಡಿದೆ ಅದರಿಂದ ಬಹಳ ಖುಷಿಯಾಗಿದ್ದಾರೆ ಶಾಸಕರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್